ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಲಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ರಾಜನ ತಾಯಿಯು ಸುದೇವನಿಂದ ದಮಯಂತಿಯ ವೃತ್ತಾಂತವನ್ನು ತಿಳಿದು ಆಕೆಯ ದೇಹದಲ್ಲಿದ್ದ ಮಚ್ಚೆಯಿಂದ ಆಕೆಯು ದಮಯಂತಿಯೆಂದು ತೀರ್ಮಾನಿಸಿ ಆಕೆಯನ್ನು ತಂದೆಯ ಬಳಿಗೆ ಕಳುಹಿಸಿದುದು ಎಂಬ 66ನೆಯ ಅಧ್ಯಾಯಕ್ಕೆ ಸ್ವಾಗತ. ಆ ಸುದೇವನು ರಾಣಿಯನ್ನು ಕುರಿತು, ಕೇದಿ ದೇಶದ ರಾಣಿಯನ್ನು, ರಾಜಮಾತೆಯನ್ನು ಕುರಿತು ಹೇಳುತ್ತಾನೆ. ತಮ್ಮ ಧರ್ಮಾತ್ಮನು ಭಯಂಕರ ಪರಾಕ್ರಮವುಳ್ಳವನು ಆದ ಭೀಮನೆಂಬುವನು ವಿದರ್ಭ ದೇಶದ ರಾಜನು. ದಮಯಂತಿ ಎಂದು ಹೆಸರುಗೊಂಡ ಈ ಕಲ್ಯಾಣಿಯು ಆ ವಿದರ್ಭ ರಾಜನ ಮಗಳು. ವೀರಸೇನನ ಮಗನಾದ ನಳನೆಂಬುವನು ನಿಷಧ ದೇಶದ ರಾಜನು. ಈಕೆಯು ಪುಣ್ಯಶ್ಲೋಕನಾದ ಆತನ ಹೆಂಡತಿ. ಆ ನಳನು ತನ್ನ ಜ್ಞಾತಿಗೆ ದ್ಯೂತದಲ್ಲಿ ರಾಜ್ಯವನ್ನು ಸೋತು ಪತ್ನಿಯಾದ ದಮಯಂತಿಯೊಡನೆ ಕಾಡಿಗೆ ಹೋದನು. ಈಗ ಎಲ್ಲಿರುವನು ಯಾರಿಗೂ ತಿಳಿಯದು. ನಾವು ದಮಯಂತಿಯನ್ನು ಹುಡುಕುವುದಕ್ಕಾಗಿ ಭೂಮಿಯನ್ನೆಲ್ಲ ಸುತ್ತಿದೆವು. ಈ ನಾರಿಮಣಿಯು ಈಗ ನಿನ್ನ ಮನೆಯಲ್ಲಿ ದೊರೆತಳು. ರೂಪದಲ್ಲಿ ಅವಳಿಗೆ ಸಾಟಿಯಾದ ಮಾನವ ಸ್ತ್ರೀಯಿಲ್ಲ. ಶ್ಯಾಮಲಾಂಗಿಯಾದ ಅವಳ ಹುಬ್ಬುಗಳ ನಡುವೆ ತಾವರೆಯ ಹೂವಿನಂತೆ ಜನ್ಮಸಿದ್ಧವಾದ ಒಂದು ಮಚ್ಚೆಯುಂಟು. ಅದು ಅವಳ ದೇಹದಲ್ಲಿ ಧೂಳಿನಿಂದ ಮರೆಯಾಗಿದ್ದರೂ ಮೇಘದಲ್ಲಿ ಮರೆಸಲ್ಪಟ್ಟ ಚಂದ್ರನಂತೆ ನನಗೆ ಕಾಣಿಸಿತು. ಈಕೆಯು ಲೋಕಪ್ರಸಿದ್ಧಳಾಗಿ ಮಹಾಭಾಗ್ಯದಿಂದ ಬೆಳಗುವಳು ಎಂಬುದಕ್ಕೆ ಗುರುತಾಗಿ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟ ಈ ಗುರುತು ಪಾಡ್ಯದ ಚಂದ್ರನಂತೆ ಈಗ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಆಕೆಯ ದೇಹವು ಮಲಿನವಾಗಿದ್ದರೂ ಅವಳ ರೂಪವು ಕಂದಿಲ್ಲ. ಸ್ನಾನವೇ ಮೊದಲಾದ ದೇಹ ಸಂಸ್ಕಾರಗಳೇನೂ ಇಲ್ಲದಿದ್ದರೂ ದೇಹ ಕಾಂತಿಯು ಸುವರ್ಣದಂತೆ ಪ್ರಕಾಶಿಸುವುದು. ಬೆಂಕಿಯನ್ನು ಉಷ್ಣದಿಂದ ಹೇಗೋ ಹಾಗೆ ಈ ನಾರಿಮಣಿಯನ್ನು ಆ ಮಚ್ಚೆಯ ಗುರುತಿನಿಂದಲೂ ಶರೀರ ಕಾಂತಿಯಿಂದಲೂ ನಾನು ಕಂಡುಹಿಡಿದನು ಎಂದನು. ಓ ರಾಜ, ಸುದೇವನ ಮಾತನ್ನು ಕೇಳಿ ಸುನಂದೆಯು ಮಚ್ಚೆಯನ್ನು ಮರೆಸಿದ್ದ ಕೊಳೆಯನ್ನು ತನ್ನ ಕೈಯಿಂದ ಚೆನ್ನಾಗಿ ಒರೆಸಿದಳು. ಒಡನೆಯೇ ಮೇಘ ವಿಮುಕ್ತವಾದ ಆಕಾಶದಲ್ಲಿ ಚಂದ್ರ ಕಲೆಯಂತೆ ದಮಯಂತಿಯ ಮುಖದಲ್ಲಿ ಮಚ್ಚೆಯು ಪ್ರಕಾಶಿಸಿತು. ಆ ಮಚ್ಚೆಯನ್ನು ಕಂಡೊಡನೆ ಸುನಂದೆಯು ರಾಜಮಾತೆಯು ಅವಳನ್ನು ಅಪ್ಪಿಕೊಂಡು ಒಂದು ಮುಹೂರ್ತ ಕಾಲ ಅಳುತ್ತಾ ನಿಂತರು. ರಾಜಮಾತೆಯು ಕಣ್ಣೀರು ಸುರಿಸುತ್ತಾ ಅವಳನ್ನು ಕುರಿತು ಮೃದುವಾಕ್ಯದಿಂದ, ಕುಮಾರಿ, ಈ ಮಚ್ಚೆಯಿಂದ ನೀನು ನನ್ನ ಸಹೋದರಿಯ ಮಗಳೆಂದು ಸ್ಪಷ್ಟವಾಯಿತು. ನಾನು ನಿನ್ನ ತಾಯಿಯು ದಶಾರಣ ದೇಶಾಧಿಪತಿಯಾದ ಸುಧರ್ಮರಾಜನ ಮಕ್ಕಳು. ನಿನ್ನ ತಾಯಿಯನ್ನು ಅವಳ ತಂದೆಯು ಭೀಮರಾಜನಿಗೆ ಕೊಟ್ಟು ವಿವಾಹ ಮಾಡಿದನು. ನಾನು ವೀರಬಾಹುರಾಜನಿಗೆ ಭಾರ್ಯೆಯಾದೆನು. ದಶಾರಣ ದೇಶದಲ್ಲಿ ನನ್ನ ತಂದೆಯ ಮನೆಯಲ್ಲಿ ನೀನು ಹುಟ್ಟಿದುದನ್ನು ನಾನು ನೋಡಿದ್ದೆನು. ಆದುದರಿಂದ ಓ ಕೋಮಲಾಂಗಿ, ಈ ಗ್ರಹವನ್ನು ನೀನು ನಿನ್ನ ತಂದೆಯ ಮನೆಗೆ ಸಮಾನವಾಗಿ ತಿಳಿ. ಈ ಸಂಪತ್ತೆಲ್ಲವೂ ನನಗೆ ಹೇಗೂ ಹಾಗೆಯೇ ನಿನಗೂ ಸ್ವಂತವೇ ಎಂದಳು. ದಮಯಂತಿಯು ಸಂತೋಷದಿಂದ ತನ್ನ ಚಿಕ್ಕ ಮನೆಗೆ ನಮಸ್ಕರಿಸಿ, ನಾನು ಯಾರೆಂದು ತಿಳಿಯುವ ಮೊದಲೇ ನೀನು ನನಗೆ ಬೇಕಾದುದನ್ನೆಲ್ಲ ಕೊಟ್ಟು ನನ್ನನ್ನು ರಕ್ಷಿಸಿದೆ. ನಾನು ನಿನ್ನಲ್ಲಿ ಸುಖವಾಗಿ ವಾಸ ಮಾಡಿದೆನು. ಇದರಿಂದ ಮುಂದೆ ಇನ್ನೂ ಅಧಿಕ ಸುಖ ಉಂಟಾಗುವುದರಲ್ಲಿ ಸಂದೇಹವಿಲ್ಲ. ಬಹುಕಾಲದಿಂದ ತಂದೆ ತಾಯಿಯರನ್ನು ಅಗಲಿ ಬಂದ ನನಗೆ ಇಲ್ಲಿಂದ ಹೊರಡಲು ಅನುಮತಿಯನ್ನು ಕೊಡು. ಚಿಕ್ಕ ವಯಸ್ಸಿನವನಾದ ನನ್ನ ಮಗನು ಮಗಳು ಅಲ್ಲಿ ರಕ್ಷಿಸಲ್ಪಡುತ್ತಿರುವರು. ತಂದೆಯನ್ನು ನನ್ನನ್ನು ಅಗಲಿ ಆ ಮಕ್ಕಳು ಎಷ್ಟು ದುಃಖ ಪಡುವರು, ಅವರು ಹೇಗಿರುವರು? ಆದುದರಿಂದ ನಾನು ಈಗಲೇ ವಿದರ್ಭ ದೇಶಕ್ಕೆ ಹೋಗಲೆನಿಸುವೆನು. ನೀನು ನನಗೆ ಪ್ರಿಯವನ್ನುಂಟು ಮಾಡುವವಳಾಗಿದ್ದರೆ ಈಗಲೇ ನನ್ನ ಪ್ರಯಾಣಕ್ಕಾಗಿ ವಾಹನವನ್ನು ಸಿದ್ಧಪಡಿಸುವಂತೆ ಆಜ್ಞಾಪಿಸು ಎಂದಳು. ಆಮೇಲೆ ರಾಜಮಾತೆಯು ಸಂತೋಷಗೊಂಡು ಸರಿ ಎಂದು ಹೇಳಿ ತನ್ನ ಮಗನ ಆಜ್ಞಾನುಸಾರವಾಗಿ ಆ ದಮಯಂತಿಯ ಜೊತೆಯಲ್ಲಿ ಸಮೃದ್ಧವಾದ ಅನ್ನ ಪಾನ ವಸ್ತ್ರಗಳೊಡನೆ ದೊಡ್ಡ ಸೇನೆಯನ್ನು ಹೊರಡಿಸಿ ಪಲ್ಲಕ್ಕಿಯಲ್ಲಿ ಆಕೆಯನ್ನು ಕುಳ್ಳಿರಿಸಿ ಕಳುಹಿಸಿದಳು. ಶೀಘ್ರದಲ್ಲಿಯೇ ಆಕೆಯು ವಿದರ್ಭ ದೇಶವನ್ನು ಸೇರಿದಳು. ಬಂಧು ಜನರೆಲ್ಲರೂ ಮಹಾ ಸಂತೋಷಗೊಂಡು ಆಕೆಯನ್ನು ಪೂಜಿಸಿದರು. ದಮಯಂತಿಯು ಅಲ್ಲಿ ತನ್ನ ಬಂಧು ಜನರು, ಮಕ್ಕಳು, ಮಾತಾಪಿತೃಗಳು, ಸಖಿಯರು
ಮುಂತಾದವರೆಲ್ಲರೂ ಕ್ಷೇಮದಿಂದಿರುವುದನ್ನು ನೋಡಿ ದೇವತೆಗಳನ್ನು ಬ್ರಾಹ್ಮಣರನ್ನು ನಿಯಮದಿಂದ ಪೂಜಿಸಿದಳು. ರಾಜನು ತನ್ನ ಮಗಳನ್ನು ಕಂಡ ಸಂತೋಷದಿಂದ ಸುದೇವನಿಗೆ 1,000 ಹಸುಗಳನ್ನು, ಗ್ರಾಮಗಳನ್ನು, ಧನವನ್ನು ಕೊಟ್ಟು ತೃಪ್ತಿಗೊಳಿಸಿದನು. ದಮಯಂತಿಯ ತಂದೆಯ ಮನೆಯಲ್ಲಿ ಆ ರಾತ್ರಿಯೆಲ್ಲ ತನ್ನ ಶ್ರಮವನ್ನು ನೀಗಿಸಿಕೊಂಡು ಮಾರನೆಯ ದಿನದಲ್ಲಿ ತನ್ನ ತಾಯಿಯನ್ನು ನೋಡಿ ಹೀಗೆಂದಳು. ಇದು 66ನೆಯ ಅಧ್ಯಾಯವು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.